वेदव्यास गुणावास विद्याधीश सतांवश मामनिराशं गतक्लेशं कुर्वनाशं हरेनिशं देहस्य सौष्ठभं स्वास्थ्यं स्थितिश्रेयो यशस्सुकं जयो वपुश्च तत्सर्वं चिंतनीयं विलग्नतात्। श्री गुरुभ्यो नमः। 2023 ಇಸವಿಯ ದ್ವಾದಶ ರಾಶಿಯ ಮಾರ್ಗದರ್ಶನದ ಚಿಂತನೆಯನ್ನು ಮಾಡುವಂತಹ ಕಾಲ। ಮಿಥುನ ರಾಶಿಯವರಿಗೆ 2023 ಇಸವಿ ಯಾವ ರೀತಿಯದ್ದಾದಂತಹ ಫಲಗಳನ್ನು ಸೂಚನೆಯನ್ನು ಮಾಡ್ತಾ ಇದೆ ಅನ್ನುವುದರ ಬಗ್ಗೆ ಚಿಂತನೆಯನ್ನು ಮಾಡೋಣ। ಕರ್ಮಭಾವದಲ್ಲಿ ಗುರುವಿನ ಉದಯ, ಲಾಭದಲ್ಲಿ ಚಂದ್ರ ಮತ್ತು ರಾಹುವಿನ ಉದಯ, ದ್ವಾದಶದಲ್ಲಿ ಕುಜಗ್ರಹನ ಉದಯ, ಮತ್ತು ಚತುರ್ಥಾಧಿಪತಿ ಮತ್ತು ರಾಶ್ಯಾಧಿಪತಿಯಾದಂತಹ ಬುಧ ಸಪ್ತಮದಲ್ಲಿ ಉದಯವನ್ನು ಕೊಟ್ಟಿದ್ದಾನೆ, ಚತುರ್ಥದಲ್ಲಿ ಮಾಂದಿಯ ಉದಯ, ಹಾಗೆ ಅಷ್ಟಮದಲ್ಲಿ ಶುಕ್ರ ಮತ್ತು ರವಿಯ ಉದಯ ಸ್ಥಿತಿ ಹೇಳುವಂಥದ್ದು ಈ ರಾಶಿಯವರಿಗೆ ವರ್ಷಾರಂಭ ಕಾಲದಲ್ಲಿ ಕಂಡುಬರ್ತಾ ಇದೆ. ಸೊ ತಾವುಗಳು ವೃತ್ತಿಕ್ಷೇತ್ರದಲ್ಲಿ ಒಂದು ಹಂತದಲ್ಲಿ ಸಮಾಧಾನವನ್ನು ಕಂಡುಕೊಳ್ಳಬಹುದಾದಂತಹ ದಿನಮಾನಗಳು ನಿಮ್ಮ ಸಮೀಪಕ್ಕೆ ಬಂದಿದೆ ಅನ್ನುವಂತಹ ಫಲಗಳನ್ನು ನಾವು ಚಿಂತನೆ ಮಾಡಬಹುದು. ಕಾರಣ, ಇಲ್ಲಿಯ ತನಕ ನಿಮಗೆ ಅಷ್ಟಮ ಶನಿಯ ಫಲಗಳು ಹೇಳುವಂಥದ್ದು ನಿಮ್ಮನ್ನು ಬಾಧಿಸ್ತಾ ಇತ್ತು. ಇನ್ನೇನು ಕೆಲವೇ ದಿನಗಳಲ್ಲಿ ಆ ಅಷ್ಟಮ ಶನಿಯಿಂದ ಮುಕ್ತಿ ಹೇಳುವಂಥದ್ದು ನಿಮ್ಮ ಪಾಲಿಗೆ ಲಭ್ಯ ಆಗುತ್ತಾ ಉಂಟು. ಜೊತೆಯಲ್ಲಿ ಸಪ್ತಮ ಭಾವಾಧಿಪತಿ ಕರ್ಮ ಭಾವಾಧಿಪತಿಯಾದಂತಹ ಗ್ರಹ ಕರ್ಮದಲ್ಲಿ ಉದಯ ಕೊಟ್ಟದ್ದಾದದ್ರಿಂದ ವೃತ್ತಿ ಜೀವನದಲ್ಲಿ ಏನೋ ಒಂದು ರೀತಿಯಲ್ಲಿ ಆಶಾಭಾವನೆಗಳೊಂದಿಗೆ ಇಷ್ಟು ದಿವಸ ಜೀವನವನ್ನು ಮಾಡ್ತಾ ಇದ್ರಿ. ಆ ಆಶಾಭಾವನೆಗಳೆಲ್ಲವೂ ಕೂಡ ಕಾರ್ಯರೂಪಕ್ಕೆ ಬರುವಂತಹ ಯೋಗ ಫಲಗಳು ಹೇಳುವಂಥದ್ದು. ಮಾನಸಿಕವಾಗಿಯೂ ಕೂಡ ಹಾಗೆ ತುಂಬ ಗಟ್ಟಿ ಮನಸ್ಥಿತಿ ಹೇಳುವಂಥದ್ದು ನಿಮ್ಮ ಪಾಲಿಗೆ ಉಲ್ಬಣ ಆಗುತ್ತೆ, ಅಂತಂದರೆ ನಿರ್ಮಾಣ ಆಗುತ್ತೆ. ಗಟ್ಟಿ ಮಾನಸಿಕವಾದಂತಹ ಗಟ್ಟಿತನ ಹೇಳುವಂಥದ್ದು ನಿಮ್ಮ ಪಾಲಿಗೆ ಕಂಡು ಬರ್ತಾ ಉಂಟು. ಚತುರ್ಥಾಧಿಪತಿಯಾದಂತಹ ಗ್ರಹ ಅವನ ಸ್ಥಿತಿ ಹೇಳುವಂಥದ್ದೇನಿದೆ ಅಷ್ಟೊಂದು ಔಚಿತ್ಯ ಸ್ಥಿತಿಯ ಫಲಗಳಲ್ಲ, ಅಂತಂದರೆ ನಿಮಗೆ ತೃಪ್ತಿ ಹೇಳುವಂಥದ್ದು ಸ್ವಲ್ಪ ಇನ್ನೂ ಒಂದಷ್ಟು ಕಾಲಗಳು ಕಾಯಬೇಕಾದಂಥ ಅವಶ್ಯಕತೆ. ಅಂತಂದರೆ ವರ್ಷದ ಆರಂಭದಲ್ಲಿದ್ದೀರಿ, ಇನ್ನೇನು ಹೊಸ ಸಂವತ್ಸರ ಯುಗಾದಿಯ ಪರ್ವಕಾಲಗಳು ಸಾಮೀಪ್ಯದಲ್ಲಿದೆ. ಆ ಯುಗಾದಿಯ ಪರ್ವಕಾಲಾನಂತರದಲ್ಲಿ ಸ್ವಲ್ಪ ಧನಾತ್ಮಕವಾದ ಇನ್ನಷ್ಟು ಧನಾತ್ಮಕವಾದಂತಹ ಫಲದ ಲಕ್ಷಣಗಳು ಹೇಳುವಂಥದ್ದು ಖಂಡಿತವಾಗಲೂ ಸಾಧ್ಯ. ಜೊತೆಯಲ್ಲಿ ವೃತ್ತಿ ಕ್ಷೇತ್ರದಲ್ಲಿ ಉದ್ಯಮ ಅಥವಾ ಉದ್ಯೋಗಿ ಯಾವುದೇ ಕ್ಷೇತ್ರದಲ್ಲಿರಲಿ ಅವರಿಗೆ ಒಳ್ಳೆಯ ಫಲಗಳು ಹೇಳುವಂಥದ್ದು ಈ ದಿನಗಳಿಂದ ಆರಂಭ ಆಗುತ್ತಾ ಇದೆ ಅನ್ನುವುದರಲ್ಲಿ ಯಾವುದೇ ರೀತಿಯ ಗೊಂದಲಗಳು ಬೇಕಾಗಿಲ್ಲ. ಜೊತೆಯಲ್ಲಿ ಸಪ್ತಮ ಭಾವಾಧಿಪತಿಯಾದಂತಹ ಗ್ರಹ ಏನಿದ್ದಾನೆ ಆತನೇ ಕರ್ಮದಲ್ಲಿರುವುದರಿಂದ ದಾಂಪತ್ಯ ಸೌಖ್ಯ ಫಲಗಳು ಕೂಡ ನಿಮ್ಮ ಪಾಲಿಗೆ ಚಂದದಲ್ಲಿ ಕಂಡು ಬರ್ತಾ ಇದೆ. ಆದರೆ ಒಂದು ಹೋದಾಗ ಒಂದು ಬರ್ತದೆ ಅಥವಾ ಒಂದು ಬಂದಾಗ ಇನ್ಯಾವುದೋ ಹೋಗುತ್ತದೆ ಹೇಳುವಂಥದ್ದು ಏನು ರೂಢಿಗತವಾದಂತಹ ಮಾತುಗಳಿದ್ದಾವೆ ಅದು ಸತ್ಯ ಅನ್ನುವ ರೀತಿಯ ಗ್ರಹ ಸೂಚಕ ಫಲಗಳು ಕೂಡ ಕಂಡು ಬರ್ತಾ ಇದೆ. ಅಂತಂದರೆ ರೋಗ ಭಾವಾಧಿಪತಿಯಾದಂಥ ಗ್ರಹ ನಿಮ್ಮ ರಾಶಿಗೆ ವ್ಯಯದಲ್ಲಿ ಉದಯ ಕೊಟ್ಟದ್ದಾದದ್ರಿಂದ ಆರೋಗ್ಯ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾದಂಥ ಅವಶ್ಯಕತೆ ಉಂಟು. ಇಂಥ ದೊಡ್ಡ ಗಂಡಾಂತರಗಳು ಏನೋ ಬಂದು ಬಿಡ್ತದೆ ಅನ್ನುವ ಫಲಗಳಲ್ಲ, ಆದರೆ ಮನಸ್ಸನ್ನು ಕೆಡಿಸುವುದಕ್ಕೆ ಅಥವಾ ಅಶಾಂತಿಯನ್ನು ಸೃಷ್ಟಿಸುವುದಕ್ಕೆ ಸಣ್ಣ ಅನಾರೋಗ್ಯದ ಫಲಗಳು ಕೂಡ ಸಾಕಾಗತ್ತೆ. ಹಾಗಾಗಿ ಆರೋಗ್ಯದ ವಿಷಯದಲ್ಲಿ ಅತ್ಯಂತ ಜಾಗರೂಕತೆ ಹೇಳುವಂಥದ್ದು ಬೇಕು. ಮತ್ತು ಕಳ್ಕೊಂಡಿರುವಂತಹ ಸಂಪತ್ತುಗಳು, ಕಳ್ಕೊಂಡಿರುವಂತಹ ಸ್ಥಾನಮಾನಾದಿಗಳು ಇದೆಲ್ಲವೂ ಕೂಡ ನಿಧಾನಗತಿಯಲ್ಲಿ ನಿಮ್ಮನ್ನು ಬಂದು ಸೇರುವಂತಹ ಸಂದರ್ಭದ ಫಲಗಳು ಹೇಳುವಂಥದ್ದು ನಿಮ್ಮ ಸಮೀಪಕ್ಕೆ ಬರ್ತಾ ಇದೆ. ಅಂತಂದರೆ ಸ್ಥಾನಮಾನಗಳು ಹೇಳಿದರೆ ಎಲ್ಲಿಯೋ ಗೌರವಗಳು ಸಿಗಬೇಕಾದದ್ದು ಸಿಕ್ಕದೇ ಇರುವಂಥದ್ದು, ಅಂತಹ ಸ್ಥಿತಿಗಳನ್ನೆಲ್ಲ ತಾವುಗಳು ಅನುಭವಿಸಿದ್ದೀರಿ. ಮತ್ತು ಅವಮಾನ ಅಪಮಾನಾದಿಗಳು, ಅಂದರೆ ನಾವು ಮಾಡದೇ ಇರುವಂತಹ ತಪ್ಪುಗಳಿಗೆ ನಾವು ತಪ್ಪುಗಾರರಾಗಿ ಕಾಣಿಸಿಕೊಂಡಂತಹ ಸಂದರ್ಭ, ಅಂಥದ್ದೆಲ್ಲವೂ ಕೂಡ ನಿಮಗೆ ಮತ್ತೆ ಸರಿಪಡಿಸುವಂತಹ ಗ್ರಹ ಪ್ರಭಾವ ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಕಳ್ಕೊಂಡಿರುವಂತಹ ಸಂಪತ್ತುಗಳು ಕೂಡ ಒಂದು ಹಂತದಲ್ಲಿ ಪೂರ್ಣ ನಿಮ್ಮ ಪಾಲಿಗೆ ಬಂದು ಸೇರ್ತದೆ ಅನ್ನೋದಕ್ಕಿಂತಲೂ ಒಂದು ಹಂತದಲ್ಲಿ ನಿಮಗೆ ಸಂಪತ್ತುಗಳು ಕೂಡ ನಿಮ್ಮನ್ನು ಬಂದು ಸೇರುವಂತಹ ಸಂದರ್ಭಗಳುಂಟು. ಧನಭಾವಾಧಿಪತಿಯಾದಂತಹ ಗ್ರಹ ಲಾಭದಲ್ಲಿ ಉದಯ ಕೊಟ್ಟದ್ದಾದದ್ರಿಂದ ಆರ್ಥಿಕವಾಗಿ ಏನೊಂದು ಮುಗ್ಗಟ್ಟುಗಳನ್ನು ಇಷ್ಟು ಕಾಲ ನೀವು ಅನುಭವಿಸಿದ್ದೀರಿ ಅದೆಲ್ಲವೂ ಕೂಡ ಒಂದು ಹಂತದಲ್ಲಿ ಏನು ಧನಾತ್ಮಕವಾಗಿ ಪರಿವರ್ತನೆ ಆಗುವಂತಹ ಸ್ಥಿತಿ ಅಂದರೆ ಹಣಕಾಸಿಗೆ ಸಂಬಂಧಪಟ್ಟಂತಹ ತೊಂದರೆಗಳೆಲ್ಲವೂ ಕೂಡ ಹಂತ ಹಂತವಾಗಿ ಅದು ತೀರ್ಮಾನ ಆಗುತ್ತಾ ಆಗುತ್ತಾ ಆರ್ಥಿಕವಾದಂತಹ ಅಭಿವೃದ್ಧಿಯ ಸ್ಥಿತಿಯ ಫಲ ಹೇಳುವಂತದ್ದು ನಿಮ್ಮ ಪಾಲಿಗೆ ಖಂಡಿತವಾಗಲೂ ಉಂಟೇ ಉಂಟು. ಇನ್ನು ಪಂಚಮ ಭಾವಾಧಿಪತಿ ಶುಕ್ರಗ್ರಹನ ಸ್ಥಿತಿ ಏನಿದೆ ಮಕ್ಕಳಿಂದ ಒಂದಷ್ಟು ಮನಸ್ಸಿಗೆ ನೋವಾಗುವಂತಹ ಸಂದರ್ಭಗಳು ಎದುರಾಗಬಹುದು. ಅಂತಂದರೆ ಎಲ್ಲಿಯೋ ವ್ಯತಿರಿಕ್ತವಾಗಿ ವ್ಯವಹರಿಸುವಂತಹ ಸ್ಥಿತಿಗತಿಗಳು ಅದರಿಂದಾಗಿ ನಿಮ್ಮ ಮನಸ್ಸಿಗೆ ಏನು ನೋವಾಗುವಂತಹ ಪ್ರಸಂಗಗಳು ಅಂದರೆ ಪಂಚಮ ಭಾವಾಧಿಪತಿಯ ಸ್ಥಿತಿ ನಿಮ್ಮ ರಾಶಿಗೆ ಅಷ್ಟು ಪೂರಕವಾದಂತಹ ಸ್ಥಿತಿಯಲ್ಲಿ ಇಲ್ಲದೇ ಇರುವುದರಿಂದ ಒಂದು ರೀತಿಯಲ್ಲಿ ಮಕ್ಕಳಿಂದ ನೋವುಗಳು ಉಂಟಾಗುವಂತಹ ಯೋಗ ಫಲಗಳು ಹೇಳುವಂತಹದ್ದು ಕಂಡು ಬರ್ತಾ ಇದೆ. ಸೊ ತಾವುಗಳು ವಿಶೇಷವಾಗಿ ಕುಲದೇವತಾರಾಧನೆ ಗ್ರಹದೇವತಾರಾಧನೆ ರಾಶ್ಯಾಧಿಪತಿಯಾಗಿರತಕ್ಕಂತಹ ಏನು ಬುಧ ಇದ್ದಾನೆ ಅವನ ಪ್ರೀತಿಯ ಆರಾಧನೆಗಳು ಹೇಗೆ ಮಾಡಬಹುದು ಕೇಳಿದರೆ ನಿತ್ಯದಲ್ಲಿ ವಿಷ್ಣು ಸಹಸ್ರನಾಮಾದಿಗಳನ್ನು ಪಠನ ಮಾಡುವಂಥದ್ದು ಜೊತೆಯಲ್ಲಿ 3-6 ಮಾಸಕ್ಕೊಮ್ಮೆ ಆದರೂ ಕೂಡ ವಿಷ್ಣುವಿನ ಕ್ಷೇತ್ರ ಸಂದರ್ಶನಾದಿಗಳು ವಿಷ್ಣುವಿನ ಕ್ಷೇತ್ರದಲ್ಲಿ ಏನಾದರೂ ಸೇವಾದಿಗಳು ವಿಷ್ಣುವಿಗೆ ಸಂಬಂಧಪಟ್ಟಂಥ ಹೋಮ ಪೂಜೆ ಇತ್ಯಾದಿಗಳನ್ನು ನಡೆಸುವಂಥದ್ದು ಇದೆಲ್ಲವೂ ಕೂಡ ನಿಮಗೆ ಇನ್ನಷ್ಟು ಪುಷ್ಟಿಯನ್ನು ಕೊಡುವಂತಹ ಕೆಲಸವನ್ನು ಮಾಡ್ತದೆ. ಅಂತಂದರೆ ನಾವು ಮನುಷ್ಯ ಪ್ರಯತ್ನಗಳನ್ನು ಮಾಡ್ತಾ ಮಾಡ್ತಾ ಅದಕ್ಕೆ ಒಂದು ಫಲ ಹೇಳುವಂಥದ್ದು ನಾವು ಅನುಭವಿಸಬೇಕು ಅಂತಂದರೆ ಅದಕ್ಕೆ ದೈವಬಲ ಹೇಳುವಂಥದ್ದು ದೇವತಾನುಗ್ರಹ ಹೇಳುವಂಥದ್ದು ಇದ್ದಾಗ ಅದು ಸಿದ್ಧಿಯಾಗಲಿಕ್ಕೆ ಸಾಧ್ಯ ಅನ್ನುವಂಥದ್ದು ನಮ್ಮ ಪ್ರಾಜ್ಞರ ಮಾತುಗಳು. ಹಾಗಾಗಿ ವಿಷ್ಣು ಪ್ರೀತಿಯ ಆರಾಧನೆಗಳನ್ನು ಮಾಡಿ ಇದರಿಂದ ನಿಮಗೆ ಇಲ್ಲಿಯ ತನಕ ಇದ್ದಂತಹ ಮಾನಸಿಕವಾದಂತಹ ದುಗುಡಗಳು ದುಃಖಗಳು ಏನಿದ್ದಾವೆ ಅದೆಲ್ಲವೂ ದೂರಾಗುವಂತಹ ಕಾಲ ಹತ್ತಿರ ಬಂದಿದೆ. ಸೊ ಹಾಗಾಗಿ ಯಾವುದೇ ರೀತಿಯ ಧೃತಿಗೆಡುವಂತಹ ಅವಶ್ಯಕತೆ ಇಲ್ಲ. ಒಂದು ರೀತಿಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಬದುಕು ಮುಗಿತು ಹೇಳುವಂತಹ ಸ್ಥಿತಿಯ ಮಾನಸಿಕತೆಗೆ ಬಂದವರು ಮತ್ತೆ ಬೆಳಗಾಗಿದೆ ಈಗ ಮತ್ತೆ ಹೊಸ ಜೀವನ ಹೇಳುವಂತಹ ಪ್ರಸಂಗದ ಫಲಗಳು ನಿಮ್ಮ ಪಾಲಿಗೆ ಇರುವುದರಿಂದ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ವಿಷ್ಣುವಿನ ಆರಾಧನೆಯನ್ನು ಮಾಡಿ ನೆಮ್ಮದಿಯ ಬದುಕು ಖಂಡಿತ ನಿಮ್ಮ ಪಾಲಿಗೆ ಲಭ್ಯ ಉಂಟು.